ನಾಗರಹಾವಿನ ಪ್ರಸ್ತಾಪವಾದಗಳೆಲ್ಲ 108 ನಂಬಿಕೆ ಮೂಢನಂಬಿಕೆಗಳು ಸಾಮಾನ್ಯ. ಅದೊಂದು ಮನೆಯ ಆವರಣದಲ್ಲಿ ಕಳೆದ ಒಂದು ವಾರದಿಂದ ನಾಗರಹಾವೊಂದು ಸುಳಿದಾಡುತ್ತಲೇ ಇತ್ತು. ಭಾರೀ ಗಾತ್ರದ ಹಾವನ್ನು ಕಂಡ ಮನೆಯವರಿಗೆ ಭೀತಿಯೇ ಎದುರಾಗಿತ್ತು. ನಾಗರಹಾವು ವಿಷಕಾರಿ ಉರಗ ಅಲ್ಲದೆ ಅದು ಮನೆಯ ಆವರಣದಲ್ಲೇ ಸುಳಿದಾಡುತ್ತಿರುವುದು ಮನೆಯವರ ನೆಮ್ಮದಿಯನ್ನೇ ಕೆಡಿಸಿತ್ತು. ವಿಶೇಷವೆಂದರೆ ಮಂಗಳವಾರ ಮನೆ ಯಜಮಾನನ ಕನಸಿನಲ್ಲಿ ಇದೇ ಹಾವು ಕಾಣಿಸಿಕೊಂಡಿತಂತೆ. ಪರಿಣಾಮವಾಗಿ ಮನೆಯಲ್ಲಿ ಇನ್ನಿಲ್ಲದ ಆತಂಕ ಮನೆ ಮಾಡಿತ್ತು. ಕೊನೆಗೂ ಬುಧವಾರ ಮನೆಯ ಆವರಣದಲ್ಲಿ ಬಿಸಿಲಿಗೆ ಮೈಯೊಡ್ಡಿ ಮಲಗಿದ್ದ ನಾಗರಹಾವಿಗೆ ಮುಕ್ತಿ ಸಿಕ್ಕಿದೆ. ಮಡಿಕೇರಿ ನಗರಸಭೆ ಸಿಬ್ಬಂದಿ ಯದುಕುಮಾರ್ ದೇಚೂರಿನ ಮೂವೇರ ಜಯರಾಮ್ ಅವರ ಮನೆ ಆವರಣದಲ್ಲಿದ್ದ ಹಾವನ್ನು ಸೆರೆ ಹಿಡಿದಿದ್ದಾರೆ. ಈಗ ಕಳೆದ ಒಂದು 15-20 ದಿವಸದ ಹಿಂದೆ ನಮ್ಮಲ್ಲಿ ನಮ್ಮ ಗೇಟಿನ ಹತ್ರ ನಾಗರಹಾವು ಕಾಣಿಸ್ಕೊಂಡಾಗ ನಾವು ಯದುಕುಮಾರ್ ಅವರನ್ನ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಬಂದು ಹಿಡಿಬೇಕು ಅಂತ ಒಂದ್ಸಲ ಫೋನ್ ಮಾಡಿದಾಗ ಅವರು ಆ ದಿವಸನೇ ಬಂದು ಒಂದ್ಸಲ ನೋಡಿದ್ರು, ಅದು ಎಸ್ಕೇಪ್ ಆಯಿತು, ಸಿಗಲಿಲ್ಲ. ಮತ್ತೆ ಇನ್ನೊಂದು ದಿವಸ ಫೋನ್ ಮಾಡಿದಾಗ ಅವ್ರಿಗೆ ಕಾಣಿಸ್ಕೊಂಡಿದೆ, ಅದು ಒಂದು ಬಿಲದೊಳಗೆ ಹೋಯಿತು. ತದನಂತರ ಇವತ್ತಿನ ದಿವಸ ಮತ್ತೆ ಪುನಃ ಅದು ಸಿಕ್ಕ ಬಿಸಿಲು ಕಾಯ್ತಾ ಇದ್ದಾರೆ. ಇರಬೇಕಾದ್ರೆ ನಾವು ಫೋನ್ ಮಾಡಿ ಅವ್ರು ಬಂದು ಭಾಳ ಕಷ್ಟಪಟ್ಟು ಹಿಡಿದು ಇವತ್ತು ಪ್ರದರ್ಶನ ಮಾಡಿದ್ದಾರೆ ಇಲ್ಲಿ. ಅದರಿಂದಾಗಿ ನಾವು ನಿರಳವಾಗಿ ನಿದ್ದೆ ಮಾಡುವಂಥ ಒಂದು ಸಂದರ್ಭ ಒದಗಿ ಬಂದಿದೆ ಅಂತ ಹೇಳ್ಬೋದು. ಇಲ್ಲಾದರೆ ನಮಗೆ ಕನಸಲ್ಲಿ ನಿನ್ನೆ ದಿನ ಕನಸಲ್ಲಿ ಕೂಡ ಈ ಹಾವು ಬಂದಿರೋ ವಿಚಾರ ನನಗೆ ಕನಸಲ್ಲಿ ಕೂಡ ಬಂತು. ಅದರಿಂದ ನಮಗೊಂದು ಭಯ ಇದ್ದೇ ಇತ್ತು, ಯಾಕೆಂದರೆ ಅದು ನಮ್ಮ ಗೇಟಿನ ಪಕ್ಕದಲ್ಲೇ ಇರೋದರಿಂದ ನಮಗೆ ಎನಿ ಟೈಮ್ ರಾತ್ರಿ ಅಥವಾ ಹಗಲು ಎನಿ ಟೈಮ್ ಅದು ನಮಗೆ ಒಂಥರ ಬುಸ್ಕುಟ್ಟು ಒಂದು ಇದಿತ್ತು, ಆ ಸೌಂಡ್ ಬರ್ತಾಯಿತ್ತು. ಅದು ಈಗ ನಿವಾರಣೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಯದುಕುಮಾರ್ ಅವರು ನಗರಸಭಾ ಸಿಬ್ಬಂದಿ ಆಗಿ ಕೆಲಸ ಮಾಡ್ತಿದ್ದಾರೆ, ಅವರಿಂದ ನಮಗೆ ಭಾಳ ಉಪಕಾರ ಆಗಿದೆ. ಈ ಥರ ಪ್ರತಿ ನಗರದಲ್ಲಿ ಒಬ್ಬೊಬ್ಬರು ಇದ್ದರೆ ನಾಗರಿಕರಿಗೆ ಬಹಳ ಒಂದು ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಈವರೆಗೆ ಸುಮಾರು 600 ಅಧಿಕ ಹಾವುಗಳಿಗೆ ಮುಕ್ತಿ ನೀಡಿರುವ ಯದುಕುಮಾರ್ ಇತ್ತೀಚಿನ ದಿನಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಮಡಿಕೇರಿ ನಗರದಲ್ಲಿ ಪದೇ ಪದೇ ಜನವಸತಿ ಪ್ರದೇಶದಲ್ಲಿ ಉರಗಗಳು ಪ್ರತ್ಯಕ್ಷವಾಗುತ್ತಿವೆ. ಕುರುಚಲು ಕಾಡುಗಳು ಸೇರಿದಂತೆ ಕಾಡು ಮಾಯವಾಗುತ್ತಿರುವುದರಿಂದ ಅನ್ಯ ಮಾರ್ಗವಿಲ್ಲದ ಹಾವುಗಳು ಖಾಲಿ ಸೈಟಿನಲ್ಲೂ ಜನವಸತಿ ಪ್ರದೇಶದಲ್ಲೂ ದರ್ಶನ ನೀಡುತ್ತಿವೆ. ಇಂತಹ ಸಂದರ್ಭಗಳಲ್ಲಿ ಹಾವುಗಳಿಗೆ ಹಾನಿ ಮಾಡದೆ ತಮಗೆ ಕರೆ ಮಾಡಿ ಎಂದು ಯದುಕುಮಾರ್ ಭಿನ್ನವಿಸಿಕೊಂಡಿದ್ದಾರೆ. ದುರ್ಗಾ ಪರಮೇಶ್ವರ ಟೆಂಪಲ್ಗೆ ಹೋಗುವ ರೋಡ್ ಜಯರಾಮ್ ಅವರ ಮನೆ ಇದೆ, ಅವರು ಮನೆಯಿಂದ ಫೋನ್ ಮಾಡ್ತಾಯಿದ್ರು. ಹಾಗೆ ಒಂದು 2 ದಿವಸ ಬಂದು ನೋಡಿದೆ, ನೋಡುವಾಗ ಅವು ನನಗೆ ಕಾಣ ಸಿಕ್ಕಿಲ್ಲ. ಇವತ್ತು 2 ಸರಿ ಬಂದೆ, 2 ಸರಿ ಬಂದಾಗ ಕಾಣ ಸಿಕ್ತು, ಆದರೆ ಬಿಲದೊಳಗೆ ಹೋಗ್ತಾಯಿತ್ತು. ಆಮೇಲೆ ಹೇಳ್ಬಿಟ್ಟು ಹೋದೆ ನಾನು, ಈಗ ಹೊರಗಡೆ ಬರ್ತದೆ ಅದು, ಬಂದಾಗ ನೀವು ಫೋನ್ ಮಾಡಿ ಬಂದು ರೆಸ್ಕ್ಯೂ ಮಾಡ್ತೀನಿ ಅಂತೇಳಿ ಹೇಳ್ಬಿಟ್ಟು ಹೋಗಿದೆ. ಹಾಗೆ ಹೇಳಿ ಒಂದು 10 ನಿಮಿಷದಲ್ಲಿ ನಾನು ಹೋಗಿ 10 ನಿಮಿಷದಲ್ಲಿ ಅವರು ಫೋನ್ ಮಾಡಿದರು, ಈಗ ಫುಲ್ಲು ಹೊರಗಡೆ ಬಂದಿದೆ, ಬಿಸಿಲು ಕಾಯಿಸ್ತಾ ಉಂಟು, ಬನ್ನಿ ಅಂತ ಹೇಳಿದ್ರು. ಇಮಿಡಿಯೇಟ್ ಬಂದೆ, ಬಂದು ನೋಡುವಾಗ ಅದು ಮಲಗಿತ್ತು ಹೊರಗಡೆ. ಹಾಗೆಯೇ ಅದೊಂದು ರೆಸ್ಕ್ಯೂ ಮಾಡಿಕೊಂಡೆ. ಹಾಗೆ ಇಲ್ಲಿ ಅಕ್ಕಪಕ್ಕದಲ್ಲಿರುವವರಿಗೆಲ್ಲ ಅದನ್ನು ಅವೇರ್ನೆಸ್ ಮೂಡಿಸಿದ್ದೀನಿ. ಈ ಥರ ಹಾವು ಬಂದರೆ ಯಾವುದು ಗಲಾಟೆ ಮಾಡೋಕೆ ಹೋಗಬೇಡಿ, ಅಕಸ್ಮಾತ್ ಹೊಡಿಲಿಕ್ಕೆ ಹೋಗಬೇಡಿ, ಕೊಲ್ಲಕ್ಕೆ ಹೋಗಬೇಡಿ ಅಂತೇಳಿ ನಾನು ಈ ಮುಂಚೆನೂ ಕೂಡ ತಿಳಿಸ್ತಾ ಬಂದಿದ್ದೀನಿ ಎಲ್ಲರಿಗೂ. ಅದರಿಂದ ದಯವಿಟ್ಟು ಹಾವುಗಳನ್ನು ಕೊಲ್ಲಕ್ಕೆ ಹೋಗಬೇಡಿ. ನಮ್ಮಂಥ ಸುಮಾರು ಜನ ಇದ್ದಾರೆ ಕೊಡಗಿನಲ್ಲಿ ಹಾವು ಹಿಡಿಯೋರು, ನಾನಲ್ಲ ಇನ್ನೊಬ್ಬರಿಗಾದರೂ ಫೋನ್ ಮಾಡಿ ತಿಳಿಸಿದರೆ ಯಾರಾದರೂ ಬಂದು ರೆಸ್ಕ್ಯೂ ಮಾಡ್ತಾರೆ. ಈಗ ತಗೊಂಡೋಗಿ ಅದನ್ನು ನಾನು ಮೈಸೂರು ರೋಡಲ್ಲಿರುವ ಫಾರೆಸ್ಟ್ಗೆ ಬಿಡುವಂಥ ವ್ಯವಸ್ಥೆ ಮಾಡ್ತೀನಿ. ಸರೀಸೃಪ ವರ್ಗಕ್ಕೆ ಸೇರಿದ ಹಾವುಗಳು ಸ್ವಭಾವತಃ ಅಂಜಿಕೆ ಇರುವ ಜೀವಿಗಳು. ತಮಗೆ ಅಪಾಯವಿದೆ ಎಂಬ ಸನ್ನಿವೇಶಗಳಲ್ಲಿ ಮಾತ್ರ ಅವು ಕ್ರೂರವಾಗುತ್ತವೆ. ಉಳಿದ ಸಂದರ್ಭಗಳಲ್ಲಿ ಯಾರಿಗೂ ಪಟ್ಟಳ ಮಾಡಲಾರವು. ಅವುಗಳ ವಾಸಸ್ಥಾನವನ್ನು ನಾವೇ ಅತಿಕ್ರಮಿಸಿಕೊಂಡಿದ್ದೇವೆ. ಈ ಕಾರಣದಿಂದಲಾದರೂ ಅವುಗಳ ಅಸ್ತಿತ್ವಕ್ಕೆ ಭಂಗ ತರದಿರೋಣ. ಅಂದಹಾಗೆ ಸೆರೆ ಹಿಡಿದ ನಾಗರಾಜ ಇದೀಗ ಅರಣ್ಯ ಸೇರಿದ್ದಾನೆ.